ನಿತ್ಯೋತ್ಸವ ಖ್ಯಾತಿಯ ಕವಿ ಕೆಎಸ್ ನಿಸಾರ್ ಅಹಮದ್ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಸಾಕಷ್ಟು ಸಾಹಿತ್ಯ ಸೇವೆಯನ್ನು ಮಾಡಿದಂತಹ ಹಿರಿಯ ಕವಿ, ನಿತ್ಯೋತ್ಸವದ ಕವಿ ಅಂತಲೇ ಖ್ಯಾತರಾಗಿದ್ದಂಥವರು ಕೆಎಸ್ ನಿಸಾರ್ ಅಹಮದ್. ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಂತಹ ಸಾಹಿತಿ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದರು, ಬೆಂಗಳೂರಿನ ಸ್ವಗೃಹದಲ್ಲಿ ಇವತ್ತು ನಿಧನರಾಗಿದ್ದಾರೆ. ಕನ್ನಡ ಸಾರಸ್ವತ ಲೋಕದ ಕೊಂಡಿಯೊಂದು ಕಳಚಿ ಬಿದ್ದಿದೆ. ಒಂದು ರೀತಿ ಕನ್ನಡ ಸಾರಸ್ವತ ಲೋಕಕ್ಕೆ ದೊಡ್ಡ ಆಘಾತ, ಹಿರಿಯರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕಳ್ಕೊಳ್ತಾ ಇರತಕ್ಕಂಥದ್ದು. ಸಾಹಿತ್ಯ ಲೋಕ ನಿಜಕ್ಕೂ ಕೂಡ ಬರಡಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನೆನಪಿನ ಅಂಗಳಕ್ಕೆ ಜಾರಿದ್ದಾರೆ ನಿತ್ಯೋತ್ಸವ ಕವಿ. 1936 ಫೆಬ್ರವರಿ 5 ರಂದು ಜನಿಸಿದಂತಹ ಕೆಎಸ್ ನಿಸಾರ್ ಅಹಮದ್ ಅವರು ತಮ್ಮ 10ನೇ ವಯಸ್ಸಿನಿಂದಲೇ ಈ ಸಾಹಿತ್ಯದ ನಂಟನ್ನು ಬೆಳೆಸಿಕೊಂಡು ಬಂದಂಥವರು. ಅತ್ಯುತ್ತಮವಾದ ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಂಥವರು. ಸಾಕಷ್ಟು ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಸಾಹಿತ್ಯ ಅಕಾಡೆಮಿ ಆನರರಿ ಡಾಕ್ಟರೇಟ್ ಕೂಡ ಕುವೆಂಪು ಯೂನಿವರ್ಸಿಟಿಯಿಂದ ಇವರಿಗೆ ಸಿಕ್ಕಿತ್ತು. ಪಂಪ ಪ್ರಶಸ್ತಿ ಪುರಸ್ಕೃತರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜೋಗದ ಸಿರಿ ಬೆಳಕಿನಲ್ಲಿ ಅಂದ ತಕ್ಷಣ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆಲೆಯೂರಿ ನಿಲ್ತಾ ಇದ್ದಂತಹ ಸಾಹಿತ್ಯ ಅಂತಂದರೆ ಅದು ಕೆಎಸ್ ನಿಸಾರ್ ಅಹಮದ್ ಅವರು. ತಮ್ಮ ಸಾಹಿತ್ಯ ಕೃಷಿಯಲ್ಲಿ ಅವರು ಸಾಕಷ್ಟು ಪ್ರಕಾರಗಳನ್ನು ಟಚ್ ಮಾಡಿದರು ಈಗಾಗಲೇ. ಹಾಗಾಗಿಯೇ ಸಾಹಿತ್ಯಾಸಕ್ತರಿಗೆ ಕೆಎಸ್ ನಿಸಾರ್ ಅಹಮದ್ ಅವರು ಅಂತಂದರೆ ಸಾಕಷ್ಟು ಬಹಳ ಹತ್ತಿರದ ಪರಿಚಯವೇನೋ, ಇವರು ನಮ್ಮ ಒಡನಾಡಿ ಏನೋ, ನಮ್ಮ ಜೊತೆಯವರೇನೋ ಅಂತಕ್ಕಂಥದ್ದು ಜನರ ಮನಸ್ಸಿನಲ್ಲಿ ಮುದಗೊಳ್ತಾ ಇದ್ದಂತಹ ಭಾವನೆಗಳನ್ನು ಸಾಹಿತ್ಯದ ಮುಖಾಂತರ ಜನರಿಗೆ ತಲುಪಿಸುವಂತಹ ಕೆಲಸದಲ್ಲಿ ಅವರು ತಲ್ಲೀನರಾಗಿದ್ದಂಥವರು. ಶಿವಮೊಗ್ಗದಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವರು ಕೆಎಸ್ ನಿಸಾರ್ ಅಹಮದ್ ಇವತ್ತು ನಮ್ಮನ್ನು ಆಗಲಿದ್ದಾರೆ. ನಿತ್ಯೋತ್ಸವದ ಕವಿ ಅಂದರೆ ಸಾಕು, ಪ್ರತಿಯೊಬ್ಬರೂ ಕೂಡ ಕನ್ನಡಿಗರು. ನಾವೆಲ್ಲ ನಮ್ಮ ಬಾಲ್ಯದಲ್ಲಿ ನಾವು ಶಾಲೆಯಲ್ಲಿ ಹೋಗ್ತಾ ಇದ್ದಾಗ ನಿಸಾರ್ ಅಹಮದ್ ಅವರ ಗೀತೆಗಳನ್ನು ಅಥವಾ ಪದ್ಯಗಳನ್ನು ಓದದವರೇ ಇಲ್ಲ ಅನ್ಬೋದು. ಅಷ್ಟು ಅಚ್ಚುಮೆಚ್ಚಾಗಿದ್ದಂತಹ ಕವಿ ಕೆಎಸ್ ನಿಸಾರ್ ಅಹಮದ್ ಅವರು. ಇನ್ನು ಮುಂದೆ ಕೇವಲ ನೆನಪು ಮಾತ್ರ. ಇಷ್ಟೆಲ್ಲ ಸುದ್ದಿಗಳ ನಡುವೆ ಕೆಎಸ್ ನಿಸಾರ್ ಅಹಮದ್ ಅವರು ನಮ್ಮನ್ನು ಅಗಲಿರತಕ್ಕಂಥದ್ದು ಸಾರಸ್ವತ ಲೋಕಕ್ಕೆ ಆದಂತಹ ಒಂದು ದೊಡ್ಡ ನಷ್ಟ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಕುಂ ವೀರಭದ್ರಪ್ಪನವರು ಸಾಹಿತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಸಾರ್ ಅಹಮದ್ ಅವರನ್ನ ನಾವು ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ. ದೊಡ್ಡದೊಂದು ಆಘಾತ ಆಗ್ಬಿಡ್ತು ಈ ಸುದ್ದಿಯನ್ನ ಕೇಳ್ತಾ ಇದ್ದ ಹಾಗೆ ನಮಗೆ. ಬಹಳ ನೋವಾಯ್ತು. ಅವರ ಸಾಹಿತ್ಯ ಸರ್ ದಯವಿಟ್ಟು ಮಾತಾಡಿ. ಅವರು ನನಗೆ ಕಳೆದ ಒಂದು 30 ವರ್ಷಗಳಿಂದ ನನಗೆ ಪರಿಚಯ ಅವರು. ಆಮೇಲೆ ಎಷ್ಟೋ ಸಂದರ್ಭದಲ್ಲಿ ಅವರು ನಾವು ಜೊತೆಗಿದ್ವಿ. ಆಮೇಲೆ ಅವರ ಸಾಹಿತ್ಯ ಓದಿ ಬೆಳೆದಂತವ್ರು ನಾವು. ಹೌದೌದು, ನಿಜ. ನನ್ನಂತ ನಂತರದ ತಲೆಮಾರನ್ನ ಬೆಳೆಸಿದಂತ ಮತ್ತು ಅವರ ಕುರಿಗಳು ಸಾರ್ ಕುರಿಗಳಿದೆಯಲ್ಲ, ಆ ನಮ್ಮ ಆ ದಿನಗಳಲ್ಲಿ ನಾವು ಅದರಿಂದ ಬಹಳ ಪ್ರಭಾವಕ್ಕೊಳಗಾಗಿದ್ವ. ಕವಿತೆಯ ಪ್ರಭಾವಕ್ಕೆ ಅದರಲ್ಲಿ ರಾಜಕಾರಣ ಸೇರಿಸಿದ್ರು. ಆಮೇಲೆ ಎಲ್ಲ ಬಂಡಾಯದ ಎಲ್ಲ ಸಾಧ್ಯತೆಗಳನ್ನು ಅಭಿವ್ಯಕ್ತಿಸಿದಂತ ಮಹಾಕವಿಯವರು. ಹೌದೌದು, ನಿಜ. ಆಮೇಲೆ ಸುಮಾರು 60ಕ್ಕೂ ಹೆಚ್ಚು ಕೃತಿಗಳನ್ನು ಅವ್ರು ಪ್ರಕಟಿಸಿದ್ದಾರೆ. ಆಮೇಲೆ ಹೆಚ್ಚು ಆತ್ಮೀಯರಾಗಿದ್ರು ಅವರು. ಅವನ ನಿತ್ಯೋತ್ಸವ ಅಂತಕ್ಕಂಥ ಅವ್ರ ಇದೇನಿದೆ ಜೋಗದ ಸಿರಿ ಬೆಳಕಿನಲ್ಲಿ, ಆ ಕವಿತೆಯ ಮೂಲಕ ಕನ್ನಡದ ಸಾಧ್ಯತೆಯನ್ನ, ಕನ್ನಡದ ಕಾವ್ಯದ ಸೊಬಗನ್ನ ಜಗತ್ತಿನಾದ್ಯಂತ ವಿಸ್ತರಿಸಿದವರು ಅಂತ ಮಹಾನ್ ಲೇಖಕರವರು. ಹೆಚ್ಚು ಆತ್ಮೀಯರಾಗಿದ್ರು. ಆಮೇಲೆ ಅವರು ಕವಿ ಹೇಗಿರ್ಬೇಕನ್ನೋದಕ್ಕೆ ಅವರು ಈಗ ನಮ್ಮ ಅಂಬೇಡ್ಕರ್ ಹೇಗಿದ್ರು, ಹೇಗೆ ಸೂಟು ಬೂಟ ಕೆಂಡೆ ಟಿಕ್ತ ಹೇಗಿದ್ರು, ಹಾಗೆ ಅವರು ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಒಬ್ಬ ಕವಿ ಹೇಗಿರ್ಬೇಕಂದ್ರೆ ಹಾಗಿದ್ರು. ಬಹಳ ಆಕರ್ಷಕವಾಗಿದ್ರು ಅವರು. ನಿಜ ನಿಜ. ಅವರು ಟೈ ಇಲ್ಲದ, ಆಮೇಲೆ ಕೋಟ್ ಇಲ್ಲದ ಇದನ್ನ ನಾನು ನೋಡೇ ಇಲ್ಲ ಇದುವರೆಗೆ. ನಿಜ ನಿಜ. ಕಳೆದ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಅಲ್ಲಿ ಅವರು ಅಸ್ವಸ್ಥರಾಗಿದ್ದಾಗಲೂ ಕೂಡ ಅದೇ ತರ ಬಂದ್ರು ಅಂತ ಆಕರ್ಷಕವಾಗಿ. ಆಮೇಲೆ ಅವ್ರು ಮಾತಾಡಿದ್ರೆ ಎಂತ ಅದ್ಭುತವಾದ ವಾಗ್ಮಿ ಅಂತ ಹೇಳಿದ್ರೆ ಇಡೀ ಸಭೆಯನ್ನ ನಗೆಗಡಿನಲ್ಲಿ ತೇಲಿಸ್ತಾ ಇದ್ದಂತ ಅದ್ಭುತ ವಾಗ್ಮಿಗಳವರು. ನಿಜ. ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದರೆ, ಕನ್ನಡದ ಎಲ್ಲ ಪ್ರಕಾರಗಳನ್ನ ಶ್ರೀಮಂತಗೊಳಿಸಿದರು ಅವರು. ಅನುವಾದ ಆಗಿರ್ಬೋದು ಅಥವಾ ಕಾವ್ಯ ಆಗಿರ್ಬೋದು, ಗದ್ಯ ಬರಹ ಆಗಿರ್ಬೋದು, ಕಥೆಗಳನ್ನು ಬರೆದರು ಕೆಲವು ಸಂದರ್ಭದಲ್ಲಿ ಅವರು. ಅಂತ ಮಹಾನ್ ಲೇಖಕರ ಅಗಲಿಕೆಯಿಂದ ಕನ್ನಡ ಸಾರಸ್ವತ ಲೋಕ ನಿಜಕ್ಕೂ ಬಡವಾಗಿದೆ. ಆಮೇಲೆ ಅವರು ನಿರ್ಗಮನದ ದಿನಗಳು ಏನಿವೆ, ಕೊರೋನಾದ ದಿನಗಳು, ಇದು ನಮಗೆ ಬಹಳ ನೋವು ತರ್ತಾ ಇದೆ.
ನಿಜ ನಿಜ. ಅವರ ಕಳೆಬರದ ಅಂತಿಮ ದರ್ಶನ ನಮಗೆ ಸಿಗ್ತಾ ಇಲ್ಲಲ್ಲ ಅಂತಕಂತ ದೂರದಲ್ಲಿ ಇರತಕ್ಕಂತ ನಮಗೆ ನೋವಾಗ್ತಾ ಇದೆ. ಕನ್ನಡ ಸಾಹಿತ್ಯ ನಿಜವಾಗ್ಲೂ ಬಡವಾಗಿದೆ. ಹೌದು ಹೌದು ಹೌದು. ಕನ್ನಡ ಸಾಹಿತ್ಯ ಅನ್ನೋದಕ್ಕಿಂತ ಹೆಚ್ಚು ಆತ್ಮೀಯರಾಗಿದ್ದಂತ ಒಬ್ಬ ಅಣ್ಣನ ತರ ಇದ್ದಂತ ಒಬ್ಬ ಮಹಾನ್ ವ್ಯಕ್ತಿ ಅವರು. ಹೌದು ಹೌದು ಹೌದು. ನಿಜವಾಗ್ಲೂ ನಮಗೆಲ್ಲ ಬಹಳ ದುಃಖ ಆಗಿದೆ. ಎಸ್, ಥ್ಯಾಂಕ್ ಯು ವೀರಭದ್ರಪ್ಪನವರೇ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಕೆ ಎಸ್ ನಿಸಾರ್ ಅಹಮದ್ ಅಂದ್ರೆ ತುಂಬಾ ಜನರಿಗೆ ಇಷ್ಟೇ ಗೊತ್ತಿರತಕ್ಕಂತದ್ದು, ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತ ಅವರ ಪೂರ್ತಿ ಹೆಸರು. ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್ ಅಂತ ಅವರು ಮೈಸೂರು ಸಂಸ್ಥಾನ, ಅಂದಿನ ಮೈಸೂರು ಸಂಸ್ಥಾನ, ಬ್ರಿಟಿಷ್ ಇಂಡಿಯಾದಲ್ಲಿ ಇದ್ದಂತದ್ದು. ಮೈಸೂರು ದೇವನಹಳ್ಳಿನಲ್ಲಿ ಅವರ ಜನನವಾಗುತ್ತೆ. 1936 ಫೆಬ್ರವರಿ 5 ರಂದು ಅವರು ಸಾಹಿತಿಯೂ ಹೌದು, ಪ್ರೊಫೆಸರ್ ಹೌದು. ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಒಂದು ರೀತಿ ನವ್ಯ ಕಾವ್ಯದ ಹರಿಕಾರರು ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಕೆ ಎಸ್ ನಿಸಾರ್ ಅಹಮದ್ ಅವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಫೆಬ್ರವರಿ 5 1936 ಜನಿಸ್ತಾರೆ. 1959 ಭೂವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡಿತಾರೆ. 1994 ವಿವಿಧ, ನೋಡಿ, 1994 ತನಕ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಅಧ್ಯಾಪಕರು ಹಾಗೂ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತರಾಗ್ತಾರೆ. ಅವರ ಅಧ್ಯಾಪಕ ವೃತ್ತಿಯ ಜೊತೆ ಜೊತೆಗೇ ಸಾಹಿತ್ಯ ಕೃಷಿಯನ್ನು ಬಹಳ ಅದ್ಭುತವಾಗಿ ಮಾಡಿಕೊಂಡು ಬಂದಂಥವರು. ಅಂದರೆ ವಿದ್ಯಾರ್ಥಿಗಳನ್ನು ಯಾವ ರೀತಿ ಸೆಳಿಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಹಾಗಾಗಿನೇ ವಿದ್ಯಾರ್ಥಿಗಳ ಜೊತೆಗಿನ ಒಡನಾಟ ಅವರ ಸಾಹಿತ್ಯದಲ್ಲಿ ಕಂಡು ಬರ್ತಾ ಇತ್ತು. ಹಾಗಾಗಿನೇ ಕೆ ಎಸ್ ನಿಸಾರ್ ಅಹಮದ್ ಅವ್ರನ್ನ ನೇರವಾಗಿ ನೋಡದೇ ಇದ್ದಂಥವ್ರು ಕೂಡ ಅವರ ಸಾಹಿತ್ಯವನ್ನು ಕೇಳ್ತಾ ಇದ್ರೆ, ಅವರ ಕವನಗಳನ್ನು ಕೇಳ್ತಾ ಇದ್ರೆ, ಅವರ ಫೋಟೋ ನೋಡ್ತಾ ಇದ್ರೆ, ಇವ್ರು ಯಾರೋ ನಮ್ಮ ಆತ್ಮೀಯರು, ಇವ್ರು ಯಾರೋ ನಮ್ಮವರು ಅಂತಕ್ಕಂಥ ಫೀಲಿಂಗ್ಸ್ ಎಲ್ಲರಲ್ಲೂ ಕೂಡ ಬರ್ತಾ ಇತ್ತು. ವೀರಭದ್ರಪ್ಪನವರು ತುಂಬ ಚೆನ್ನಾಗಿ ಹೇಳಿದ್ರು, ಒಬ್ಬರು ಕವಿ ಹೇಗಿರಬೇಕು ಅಂತಕ್ಕಂಥದ್ದು ಅವ್ರ ಗೆಸ್ಚರ್ ಹೇಗಿತ್ತು ನೋಡಿ. ಅವರು ಯಾವಾಗಲೂ ಸೂಟು ಬೂಟು ಧರಿಸಿಯೇ ಬರ್ತಾ ಇದ್ದಂಥವ್ರು. ಸೊ ಕವಿ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಮಾದರಿಯಾಗಿದ್ದಂಥವರು ಕೆ ಎಸ್ ನಿಸಾರ್ ಅಹಮದ್ ಅವರು ಅಂತಂದ್ಬಿಟ್ಟು 10ನೇ ವಯಸ್ಸಿನಲ್ಲೇ ಅವರ ಸಾಹಿತ್ಯಾಸಕ್ತಿ ಶುರುವಾಗುತ್ತೆ. ಜಲಪಾತದ ಬಗ್ಗೆ ಬರೆದಂತಹ ಕವನ, ಕೈ ಬರಹದ ಪತ್ರಿಕೆಗಳಲ್ಲಿ ಆಗಿನ ಕಾಲದಲ್ಲೇ ಅವರು ಜಲಪಾತದ ಬಗ್ಗೆ ಬರೆದಂತಹ ಕವನ ಬಹಳಷ್ಟು ಸಾಕಷ್ಟು ಫೇಮಸ್ ಆಗಿರ್ತಕ್ಕಂಥದ್ದು. ಸುಮಾರು 21 ಕವನ ಸಂಕಲನಗಳನ್ನು ಅವರು ರಚನೆ ಮಾಡಿದ್ದಾರೆ. 14 ವೈಚಾರಿಕ ಕೃತಿಗಳು, 5 ಮಕ್ಕಳ ಸಾಹಿತ್ಯ ಕೃತಿಗಳು ಇವೆಲ್ಲವೂ ಕೂಡ. ಓಕೆ, ಖ್ಯಾತ ಹಾಡುಗಾರ್ತಿ ಸಂಗೀತಾ ಕಟ್ಟಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಿಸಾರ್ ಅಹಮದ್ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತಕ್ಕಂಥದ್ದನ್ನ ಯಾವ ಸಂದರ್ಭದಲ್ಲೂ ನಮ್ಮ ಕೈಯಲ್ಲಿ ಅರಗಿಸ್ಕೊಳಕ್ ಆಗ್ತಾನೆ ಇಲ್ಲ. ಖಂಡಿತವಾಗೂ ನಾವು ಎಂತ ಶಾಕ್ ನೋಡಿ, ಎಂತ ಸಂದರ್ಭದಲ್ಲಿ ನಾವಿದೀವಿ, ಅಂತ ಸಿಚುವೇಶನ್ ಅಲ್ಲಿ ಇದೀವಿ ಅಂದ್ರೆ ನಿಜ. ಹೋಗಿ ಅಂತಿಮ ದರ್ಶನಕ್ಕೂ ಧಾವಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಕೂಡ ಕೈ ಕಾಲು ಕಟ್ಟದಂಗ ಆಗಿದೆ. ಬಹಳ ಒಂದು ಎಂತ ಸಮಯ ಅಂದ್ರೆ, ಪಾಪ ಅವರು ಎಂತ ದೊಡ್ಡ ವ್ಯಕ್ತಿ, ದೊಡ್ಡ ಕವಿ. ಅವ್ರ ಕವಿತ್ವದ ಕಾವ್ಯ ಶಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಹಳ ಸಣ್ಣವರಾಗ್ತೀವಿ. ಬಟ್ ಗ್ರೇಟ್ ಹ್ಯೂಮನ್ ಬೀಯಿಂಗ್, ಎಂತ ಒಳ್ಳೆ. ಅವ್ರ ಯಾವಾಗ್ಲೂ ಸ್ವಲ್ಪ ಉರ್ದುನಲ್ಲೆಲ್ಲ ಈ ಜೋಕ್ಸ್ ಎಲ್ಲ ಮಾಡೋರು. ನಾವೆಲ್ಲ ಸಾಕಷ್ಟು ಪ್ರಯಾಣ ಮಾಡಿದೀವಿ ವಿದೇಶಕ್ಕೆ, ಸಮ್ಮೇಳನಗಳಿಗೆ, ಅದಕ್ಕೆಲ್ಲ. ವಾಪಸ್ಸು ನಂಗೆ ಇನ್ನೂ ನ್ಯಾಪ್ಕ ಇದೆ, ನಾವು ಸೆಕೆಂಡ್ ಏರ್ಕ್ರಾಫ್ಟ್ ಅಂದ್ರೆ ದುಬೈ ವರ್ಗು ಬಂದು, ದುಬೈಯಿಂದ ಇಲ್ಲಿ ಬರ್ಬೋದು, ಇದರಿಂದ ವಾಷಿಂಗ್ಟನ್ ಡಿಸಿ ಇಂದ ಅನ್ಕೋತೀನಿ, ಬಾಲ್ಟಿಮೋರ್ ಇಂದ ಒಟ್ಟಿಗೆ ಬಂದ್ವಿ ಜರ್ನಿ ಮಾಡ್ಕೊಂಡು ಯು ಎಸ್ ಇಂದ. ಬರೋವಾಗ ನಾನು ನಿಸಾರ್ ಅಹಮದ್ ಅವರು ಒಂದೇ ರೂಮ್ ನಲ್ಲಿ ಸೀಟ್ ನಲ್ಲಿ ಇದ್ವಿ. ಆವಾಗ ಎಷ್ಟೊಂದು ವಿಷಯಗಳು, ಅಬ್ಬಾ, ಅವರು ಎಂತ ಅಂದ್ರೆ ನಮಗೆ ಕೇಳಿ ಗೊತ್ತಿತ್ತು, ಓದಿ ಗೊತ್ತಿತ್ತು, ಆದ್ರೆ ತುಂಬಾ ಮೆಚ್ಕೊಳ್ಳೋರು. ಹಾಡಿನ ಬಗ್ಗೆ ಅವರಿಗೆ ತುಂಬಾ ಸಂಗೀತದ ಬಗ್ಗೆ ಒಳ್ಳೆ ಒಂದು ಇದಿತ್ತು, ಪ್ರೆಸಿಷನ್ ಇತ್ತು, ಒಳ್ಳೆ ಒಂದು ಅಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಯಾವುದು ಕರೆಕ್ಟ್ ಸಂಗೀತ, ಯಾವ ಕಾವ್ಯಕ್ಕೆ ಯಾವ ಸಂಗೀತ, ಯಾವ ರಾಗ ಸೂಕ್ತ ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ತುಂಬಾ ಅನುಭವಿಸ್ತರು ಅಂದ್ರೆ ನಮ್ ಹಿಂದೂಸ್ತಾನಿಯಲ್ಲಿ. ಆಮೇಲೆ ಹಿಂದಿ, ಉರ್ದು, ಶೇರ್ ಶಾಯರಿ ಎಲ್ಲ ಹೇಳೋರು. ನನಗ್ ಸ್ವಲ್ಪ ಇದೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಹಂಚ್ಕೊಳ್ಳೋರು ಬಂದು. ಆಮೇಲೆ ಈ ನೌಶಾದ್ ಅವ್ರದ್ದು ಹಾಡುಗಳನ್ನೆಲ್ಲ ಮೆಲ್ಕ್ ಹಾಕ್ತಾರ, ನೀವು ಬಹಳ ಚೆನ್ನಾಗಿ ಹಾಡ್ತೀರಿ ಸರ್, ನಂಗೆ ನೀವು ಅನ್ಬೇಡಿ ಅಂತ ಇದ್ದೆ. ಆಮೇಲೆ ಇಲ್ಲ ಇಲ್ಲ ಇಲ್ಲ, ನೀವು ಆ ನೂರ್ ಜಹಾನ್ ಅವ್ರದ್ದು ಹಾಡಿದ್ರಲ್ಲ ಅವಾಗ ಬೇಕ ಹೇ, ಅರೆ ವಾ 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 ಅಂತನ್ನೋರು ಸರ್, ನಿಮ್ ಹಾಡುಗಳನ್ನ ಹಾಡ್ಬೇಕು ಸರ್ ನಾನು. ಕಡೆಗೆ ಅವ್ ನಾನು ಬಂದಿದ್ ಸುಗಮ ಸಂಗೀತ ಫೀಲ್ಡ್ ಗೆ ಲೇಟ್ ಆದ್ರೂ ಇವರ ಹಾಡುಗಳನ್ನ, ಅವ್ರ ಹಾಡುಗಳನ್ನ ಹಾಡೋ ಅವಕಾಶ ಸಿಕ್ಕಿದ್ದು ನನ್ನ ದೊಡ್ಡ ಭಾಗ್ಯ. ಒಂದ್ ಆಲ್ಬಮ್ಗೆ ಅದಕ್ಕೂ ಮುಂಚೆ ಒಂದು ಆಕಾಶವಾಣಿಯಲ್ಲಿ ಧಾರವಾಡದವ್ರು ಒಂದು ಫೀಚರ್ ಮಾಡಿದಾಗ ನನಗೆ ಸಿಕ್ಕಂತಹ ಕವನ ನಿಸಾರ್ ಅಹಮದ್ ಅವರ ಕವನ. ಅದು ಇದು ನಗೆ ಪ್ರೀತಿಯಂದು ನಂಬಿ ಅಳುವ ಮರೆಸುವವಳೇ, ನಗೆ ಪ್ರೀತಿಯಂದು ನಂಬಿ ಅಳುವ ಮರೆಸುವವಳೇ,
ಧಗೆಯನೊಳಗೆ ಸ್ವಾನುಭವಿಸಿ ಧಗೆಯನೊಳಗೆ ಸ್ವಾನುಭವಿಸಿ ಮೇಲೆ ನಗುವ ತರಳೆ ಮೇಲೆ ನಗುವ ತರಳೆ ನಗೆಯ ಪ್ರೀತಿ ಎಂದು ನಂಬಿ ಅಳುವ ಮರೆಸುವವಳೇ ನಗೆಯ ಪ್ರೀತಿ ಎಂದು ನಂಬಿ. ಈ ಹಾಡು ಬಹಳ ಮೆಚ್ಕೊಂಡಿದ್ರು ಅವರು. ಬಹುಶಃ ನಮ್ಮನೆ ಟಿವಿ ವಾಲ್ಯೂಮ್ ಜಾಸ್ತಿ ಇದೆ ನಿಮ್ ಚಾನಲ್ ಅನ್ಸುತ್ತೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಅವರು ತುಂಬಾ ಮೆಚ್ಕೊಂಡಿದ್ರು. ಕಟ್ಟಿ ವಾ 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 ಕ್ಯಾ ಬಾತೆ, ಆ ಹಾಡನ್ನ ಆಕಾಶವಾಣಿಯಲ್ಲಿ ನಂಗೆ ಕನಕಾಪುರ ಅವ್ರು ಕೇಳಿಸಿದ್ರು, ವಸಂತ್ ಕನಕಾಪುರ ಅವರು, ನೀವು ಎಷ್ಟು ಅದ್ಭುತವಾಗಿ ಹಾಡ್ತೀರಮ್ಮ ನೀವು, ನನ್ನ ಹಾಡುಗಳನ್ನ ಹಾಡ್ಬೇಕು ಅಂತ ಹೇಳಿದಾಗ, ಅದಾಗಿ ಸುಮಾರು ವರ್ಷ ಆದ್ಮೇಲೆ ಮತ್ತೊಂದು ಹಾಡು ಅವರದ್ದು ಒಂದು ಆಲ್ಬಮ್ಗೆ ಕರ್ನಾಟಕ ಸರ್ಕಾರ ಭಾವ ಗೀತೆಗಳ ಗುಚ್ಛ ಒಂದು ರಿಲೀಸ್ ಮಾಡ್ತು. ಆವಾಗ ಅದನ್ನ ಹಾಡು ಅವಕಾಶ ನನ್ಗಾಯ್ತು. ಅದು ಹಾಡು ಬೇರೆ ಹಾಡ ಕಲಿಸುತ್ತಾಯೇ ಬೇರೆ ಚರಣ ರಾಘವ, ಬೇರೆ ಹಾಡ ಕಲಿಸುತ್ತಾಯೇ ಬೇರೆ ಚರಣ ರಾಘವ, ತೋರೆಗೊಂಡು ತುಂಬು ಭಾವ ತೋರೆಗೊಂಡು ತುಂಬು ಭಾವ ತೆಗೆದು ಬಗೆಯ ಜೀವವ, ತೋರೆಗೊಂಡು ತುಂಬು ಭಾವ ತೆಗೆದು ಬಗೆಯ ಜೀವವ, ಬೇರೆ ಹಾಡ ಬೇರೆ ಹಾಡ ಬೇರೆ ಹಾಡ ಕಲಿಸುತ್ತಾಯೇ ಬೇರೆ ಚರಣ ರಾಘವ. ಕಟ್ಟಿ ಇದು ಜೋಗರಾಗಲ್ವಾ, ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ನಿಮ್ಗೆ, ನಿಮ್ ವಾಯ್ಸ್ಗೆ ತುಂಬಾ ಇದು ಮಾಡೋರು ಸರ್. ಬಹಳ ಬಹಳ ದೊಡ್ಡ ಲಾಸ್ ನಮ್ಮ ಕಾವ್ಯ, ಒಂದ್ ದೊಡ್ಡ ಕಾವ್ಯ ಶಕ್ತಿ, ಬಹಳ 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 ಬೇಸರ. ಆದ್ರೆ ಅವರ ಕಾವ್ಯ ಚಿರಂತನ, ಅದೇ ನೂತನ ಒಂಥರ ನವ್ಯತೆ, ಆ ನೂತನತೆ ಅದು ಯಾವತ್ತೂ ನಶಿಸಲ್ಲ. ಓಕೆ, ಥ್ಯಾಂಕ್ ಯು ಸಂಗೀತಾ ಅವರೇ, ನಮ್ಮ ಜೊತೆನಲ್ಲಿ ಮಾತನಾಡಿದ್ದಕ್ಕೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು, ಜೊತೆಗೆ ನಿಸಾರ್ ಅಹಮದ್ ಅವರ ಕವನಗಳನ್ನ ಕೂಡ, ಅವ್ರು ಹಾಡಿರ್ತಕ್ಕಂಥ ಹಾಡುಗಳನ್ನ ಕೂಡ ಹಾಡಿದ್ರು. ಬಹಳ ನೋವಾಗುತ್ತೆ, ಎಲ್ಲರೂ ಅದನ್ನೇ ಹೇಳ್ತಾ ಇದ್ರೆ, ಎಂಥ ಸಂದರ್ಭದಲ್ಲಿ ನಾವು ನಿಸಾರ್ ಅಹಮದ್ ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಅಟ್ಲೀಸ್ಟ್ ಹೋಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಕೂಡ ಆಗ್ತಿಲ್ಲ ಅಂತ. ನಿಸಾರ್ ಅಹಮದ್ ಅವರ ನಿವಾಸದಿಂದ ಕೂಡ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿಜ, ಅವರಿಗೆ ವಯಸ್ಸಾಗಿತ್ತು 84 ವರ್ಷ, ಆದರೂ ಒಂದು ರೀತಿ ಚೈತನ್ಯದ ಚಿಲುಮೆ ನಿಸಾರ್ ಅಹಮದ್ ಅವರು. ಅವರಿಗೆ 84 ವರ್ಷ ಆಗಿದೆ ಅಂತ 407ನೇ ದಸರಾವನ್ನು ಉದ್ಘಾಟನೆ ಮಾಡಿದರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಅವಾಗ ಅಂತಲೇ ಅಲ್ಲ, ಯಾವಾಗಲೂ ಕೂಡ ಒಂದು ರೀತಿಯಲ್ಲಿ ಬಹಳ ಉತ್ಸಾಹ, ಎಲ್ಲರನ್ನೂ ನಗಿಸ್ತಾ ಇರ್ತಾ ಇದ್ರು. ಕನ್ನಡ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಶ್ರೀ ನಿಸಾರ್ ಅಹಮದ್ ಅವರನ್ನು ನಾವೀಗ ಕಳ್ಕೊಂಡಿದ್ದೀವಿ. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅದು ಅಪಾರ. ಕಿರಿಯ ಸಾಹಿತಿ, ಕನ್ನಡ ಸಾರಸ್ವತ ಲೋಕ ಕಂಡಂತಹ ಶ್ರೇಷ್ಠ ಸಾಹಿತಿ ಕೆ ಎಸ್ ನಿಸಾರ್ ಅಹಮದ್ ಅವರು ನಮ್ಮನ್ನು ಅಗಲಿದ್ದಾರೆ. ಸಾಕಷ್ಟು ಸಾಹಿತ್ಯ ಸೇವೆ ಅಂತಂದರೆ ಅದು ನಿರಂತರ 70-75 ವರ್ಷಗಳ ತನಕ ಸಾಹಿತ್ಯ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ. ಸಾಕಷ್ಟು ಗಣ್ಯರು ಕೂಡ ಕರೆ ಮಾಡಿ ತಮ್ಮ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸಾಹಿತಿಗಳಾದಂತಹ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ತಾವು ನಿತ್ಯೋತ್ಸವ ಕವಿಗಳನ್ನು ಯಾವ ರೀತಿ ನೆನಪಿಸ್ಕೋತೀರ ಈ ಸಂದರ್ಭದಲ್ಲಿ? ನಾನು ವಿದ್ಯಾರ್ಥಿ ಆಗಿದ್ದಾಗಲೇ ಅವರ ಹಾಡುಗಳು ಕ್ಯಾಸೆಟ್ಗಳು ಮುಖಾಂತರ ಬಹಳ ಜನಪ್ರಿಯ ಆಗಿತ್ತು. ಕನ್ನಡದಲ್ಲಿ ನನಗೆ ನೆನಪಿರುವಂತೆ ಈ ಕನ್ನಡದ ಭಾವಗೀತೆಗಳನ್ನ ಕ್ಯಾಸೆಟ್ ಮಾಡಿ ಜನಪ್ರಿಯಗೊಳಿಸಿದ ಮೊದಲ ಕವಿ ಅವರು. ಹೌದೌದೌದು, ಬಹಳ ಬಹಳ ಅತ್ಯುತ್ತಮವಾಗಿರುವ ಕವಿತೆಗಳು ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ನಮ್ಮ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ. ನನಗೆ ಅವರ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಬಾಂಧವ್ಯ ಕೂಡ ಇದೆ. ನಾನಾಗ MA ವಿದ್ಯಾರ್ಥಿ, ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ನಾನು MA ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗ ಪ್ರಕಟಿಸೋ ಪ್ರಬುದ್ಧ ಕರ್ನಾಟಕದಲ್ಲಿ ಒಂದು ಕವಿತೆ ಬಂದಿತ್ತು. ಅದು ನನ್ನ ಮೊದಲನೇ ಕವಿತೆ, ಮುದ್ರಣ ಕಂಡಂತ ಒಂದು ಮುಖ್ಯವಾಗಿರುವ ಒಂದು ಕಾಲಘಟ್ಟ ಅದು. ಅದನ್ನ ಗಮನಿಸಿದ್ದಂತಹ ನಿಸಾರ್ ಅಹಮದ್ದು ಮೈಸೂರು ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸ್ಗೆ ನನ್ನ ಕರೆದ್ರು. ನನಗೆ ಬಹಳ ಆಶ್ಚರ್ಯ, ನಾನು ಒಬ್ಬ ಮಾಮೂಲಿ ವಿದ್ಯಾರ್ಥಿ, 20-21 ವರ್ಷದ ವಯಸ್ಸಿನವನು, ಅಷ್ಟು ದೊಡ್ಡ ಕವಿ ನನ್ನ ಕರೆಸಿದ್ದಾರೆ ಅಂತ ಹೋದ್ರೆ ಅವರು
ಅದನ್ನ ಸಾಹಿತ್ಯ ಅಕಾಡೆಮಿಯ ಅನಿಕೇತನದಲ್ಲಿ ಮುದ್ರಣ ಮಾಡ್ತೀನಿ, ನಿನಗೆ ಒಪ್ಪಿಗೆನಾ ಅಂತ ಕೇಳಿದ್ರು. ಒಪ್ಪಿಗೆ ಪ್ರಶ್ನೆಯನ್ನು ಮುದ್ರಣ ಮಾಡೋದು ಅಂದ್ರೆ ಮಹಾ ಸೌಭಾಗ್ಯ ಅಂತ ಭಾವಿಸಿದಂತ ಕಾಲ. ಆ ವಿಧಾನವಾಗಿ ಅವರು ಕವಿತೆಗಳನ್ನ ಒಳ್ಳೆಯ ಬರಹಗಳನ್ನ ಎಲ್ಲೇ ಕಂಡ್ರು ಕೂಡ ಸ್ವತಃ ಗಮನ ಇಟ್ಟು ಗುರುತಿಸಿ, ಯಾಕಂದ್ರೆ ನಾವು ಅವ್ರ ಹೆಸರಾಂತರಲ್ಲ, ಅನಾಮಿಕರು. ಆ ರೀತಿಯಾದಂತಹ ಒಂದು ಬಹಳ ದೊಡ್ಡ ಮನಸ್ಥಿತಿ ಇದ್ದಂತಹ ಒಂದು ಮನೋಭಾವದ ಒಬ್ಬ ಕವಿ ಅವ್ರನ್ನ ಕಳ್ಕೊಂಡಿರೋದು ನಮ್ಗೆ ಇವತ್ತು ನಿಜವಾಗ್ಲೂ ಕೂಡ ಬಹಳ ಒಂದು ದುಃಖದ ವಿಷಯ. ಆರೋಗ್ಯ, ಎಷ್ಟೋ ಜನ ಅವರ ಅಂತಿಮ ದರ್ಶನ ಪಡಿಬೇಕು ಅಂತ ಆಸೆ ಪಟ್ಟವ್ರಿಗೂ ಕೂಡ ಅದರ ಅದರ ಅನುಕೂಲತೆಗಳಾಗ್ತಾ ಇಲ್ಲ ನೋಡಿ ಈ ಸಂದರ್ಭದಲ್ಲಿ. ಹೌದು, ಅದು ಕೂಡ ದುರದೃಷ್ಟದ ಸಂಗತಿ. ಏನ್ ಮಾಡೋದು, ಇವತ್ತಿನ ಈ ಸನ್ನಿವೇಶದಲ್ಲಿ ನಾವು ಅನಿವಾರ್ಯ ನಾವು ಅವರನ್ನ ಹೋಗಿ ಕಂಡು ನಮ್ಮ ಅಂತಿಮ ಗೌರವವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇಲ್ಲದಂತಾಗಿದೆ. ನಮ್ಮ ಪ್ರೀತಿಯ ನಿತ್ಯೋತ್ಸವದ ಕವಿ ಅವರಿವತ್ತು ಕನ್ನಡವನ್ನು ಅಗಲಿದ್ದಾರೆ. ಕನ್ನಡಿಗರು ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಬಹುಶಃ ಅವರನ್ನ ಗೌರವಿಸ್ತಿದ್ರು. ಹೌದು, ಆ ಗೌರವದಿಂದ ಆ ಕವಿಯ ಆತ್ಮಕ್ಕೂ ಕೂಡ ಸಂತೋಷ ಆಗ್ತಾ ಇತ್ತು, ಮತ್ತೆ ಅವರ ಅಭಿಮಾನಿಗಳಿಗೆ ಸಂತೋಷ ಆಗ್ತಾ ಇತ್ತು. ಒಂದ್ರೀತಿ ಅತ್ಯಂತ ಆತ್ಮೀಯರು ಅಂತ ಅನ್ನಿಸ್ಬಿಡ್ತಾ ಇದ್ರು ಸರ್, ಅವ್ರನ್ನ ಟಿವಿನಲ್ಲಿ ನೋಡಿದಾಗ ಅಥವಾ ಅವರ ಕವನಗಳನ್ನ ಓದಿದಾಗ. ನಿಸಾರ್ ಅಹಮದ್ ಯಾರೋ ಬೇರೆಯವರು ಅಂತ ಅನ್ನಿಸ್ತಾನೆ ಇರಲಿಲ್ಲ ನಮಗೆಲ್ಲ. ಹೌದು, ಅವರಿಗೆ ಆ ತರದ ಒಂದು ಸ್ವಭಾವ ಇತ್ತು. ಅಂದ್ರೆ ಅವರ ಹೊರತೋರಿಕೆಯಲ್ಲಿ ಅವರ ಸೂಟು ಮತ್ತೆ ಅವರು ಬಾಚಿರುವ ಕ್ರಾಪು ಒಂದು ಚೂರು ಅಚ್ಚಳಿಯದೆ ಬಹಳ ಟಾಕೋಟೀಕಿನ ವ್ಯಕ್ತಿಯಾಗಿ ಕಾಣಿಸ್ತಾ ಇದ್ರು. ಯಾವುದೋ ಒಬ್ಬ ಎಕ್ಸಿಕ್ಯೂಟಿವ್ ಆ ರೀತಿಯಾದ ಒಂದು ತೋರಿಕೆ ಕಾಣಿಸ್ತಿತ್ತು ಅವ್ರದ್ದು. ಆದ್ರೆ ಅವ್ರನ್ನ ಮಾತಾಡಿಸ್ತಿದ್ದಂತೆ ಗೊತ್ತಾಗ್ತಿತ್ತು ಎಷ್ಟು ಮಾನವೀಯವಾಗಿರುವ, ಎಷ್ಟೊಂದು ಜನಸಾಮಾನ್ಯರ ಜೊತೆಗೆ ಸ್ಪಂದಿಸಬಹುದಾಗಿರುವ ಒಂದು ಮಾಮೂಲಿಯಾಗಿರುವ ಮನುಷ್ಯ ಸ್ವಭಾವದ ಬಹಳ ಆತ್ಮೀಯ ಸ್ವಭಾವದ ವ್ಯಕ್ತಿತ್ವ. ಅವರಿಗೆ ಬಹುಶಃ ನೋಡೋರಿಗೆ ಏನನ್ನಿಸ್ತಿತ್ತು ಗೊತ್ತಿಲ್ಲ. ನನ್ನ ಅಂದಾಜು ಪ್ರಕಾರ ನಾನು ವಿದ್ಯಾರ್ಥಿ ಆಗಿದ್ದಾಗ ಅವ್ರನ್ನ ಭೇಟಿಯಾದ್ರಿಂದ ಅವರಿಗೆ ನಿಗರ್ವಿ, ಮತ್ತೆ ನಮ್ಮಂತ ಅಷ್ಟೊಂದು ಚಿಕ್ಕ ವಯಸ್ಸಿನವ್ರನ್ನ ಅಷ್ಟೊಂದು ಗೌರವಿಸಿ ನಿನ್ನ ಕವನವನ್ನ ಪ್ರಕಟಿಸಬೇಕು ಅಂತಿದ್ದೀನಿ ಒಪ್ಪಿಗೆ ಕೊಡ್ತೀಯಾ ಅಂತ ಕೇಳೋದು, ಚೆನ್ನಾಗಿ ಬರೀತಾ ಇದೀಯಾ ನೀನು ಮುಂದುವರಿಸಬೇಕು ಅಂತ ಹೇಳೋದು. ಆ ನಂತರ ಕೂಡ ಎಷ್ಟೋ ಸಲ ಸಿಕ್ಕರು, ನಾನು ಜ್ಞಾಪಿಸ್ತಿದ್ದೆ ನೀವು ನನ್ನ ಮೊದಲ ಕವಿತೆಯನ್ನು ಸಾಹಿತ್ಯ ಅಕಾಡೆಮಿ ಇದ್ರಲ್ಲಿ ಹಾಕಿದ್ರಿ ಅಂತ. ಅವ್ರು ಹೇಳ್ತಿದ್ರು ನಮಗೆ ಬಹಳ ಸಂತೋಷ, ಕನ್ನಡ ಬೆಳಿಬೇಕು ಅಂತ ಹೇಳಿ. ಹೌದೌದು, ಕನ್ನಡ ಬೆಳಿಬೇಕು ಅಂತ ಹೇಳಿದ್ರೆ ಕನ್ನಡ ಬರೆಯೋರು ಬರಬೇಕು ಅಂತ. ಅಂದ್ರೆ ನಿಮ್ಗೆ ಅವಾಗ ವಿದ್ಯಾರ್ಥಿ ದೆಸೆಯಿಂದ ಹಾಗೆ ಬಾಂಧವ್ಯ ಮುಂದುವರಿತಾ ಸರ್? ಮುಂದುವರಿಯಿತು ಅಂತ ಹೇಳಿದ್ರೆ ಅದು ಏನಾಗ್ತಿತ್ತು, ಸಭೆ ಸಮಾರಂಭಗಳಲ್ಲಿ ಅಥವಾ ಯಾವ್ದಾದ್ರು ಊರುಗಳಲ್ಲಿ ಈ ರೀತಿಯಾಗಿರುವ ಪ್ರಾಸಂಗಿಕ ಭೇಟಿಗಳೇ ಹೊರತು ನನಗೆ ಅವರ ಜೊತೆಗೆ ಬೇರೆ ವೈಯಕ್ತಿಕವಾದ ಅವರ ಕುಟುಂಬಕ್ಕೆ ಹೋಗಿ ಅಥವಾ ಅವರ ಮನೆಗೆ ಹೋಗಿ ಭೇಟಿ ಮಾಡಲಾಗಿರಲಿಲ್ಲ. ಸಾಮಾನ್ಯ ಎಲ್ಲ ಕವಿಗಳ ಜೊತೆಗೂ ನಾವು ಆ ರೀತಿಯಾಗಿರುವ ವೈಯಕ್ತಿಕ ಒಡನಾಟ ಏನು ಇಟ್ಕೊಳ್ಳಲ್ಲ, ಆದ್ರೆ ಒಂದು ಭಾವನಾತ್ಮಕವಾದ ಒಡನಾಟ ನಿರಂತರವಾಗಿತ್ತು. ಅದು ದೂರ ಏನು ದೂರವಾಣಿ ಮುಖಾಂತರ, ಬರವಣಿಗೆಗಳ ಮುಖಾಂತರ, ಪರಸ್ಪರ ನಾವು ನಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳೋದ್ರ ಮುಖಾಂತರ. ಆದ್ರೆ ಸಾಹಿತ್ಯ ಅಂತಕ್ಕಂಥದ್ದು ಧರ್ಮ ಮತಗಳನ್ನ ಮೀರಿದ್ದು ಅಂತನೂ ತೋರಿಸ್ಕೊಟ್ಟ ವ್ಯಕ್ತಿ ನಿಸಾರ್ ಅಹಮದ್. ಹೌದು ಹೌದು, ಕಾವ್ಯ ಧರ್ಮವೇ ಬೇರೆ. ಹೌದು, ಕವಿಯ ಧರ್ಮ ಕಾವ್ಯ ಧರ್ಮ, ಸಾಮಾನ್ಯವಾಗಿ ರಾಜಧರ್ಮ ಅಂತ ಕೂಡ ಅಂತೀವಿ, ರಾಜನಿಗಿರ್ಬೇಕಾದ ಧರ್ಮವೇ ಬೇರೆ. ಹೌದು, ಕವಿಗೂ ಒಂದು ಧರ್ಮ ಇದೆ, ಅದು ಕಾವ್ಯ ಧರ್ಮ. ಹೌದೌದೌದು, ಅದಕ್ಕಿರುವ ಹೊರಗಿನ ಚಹರೆಗಳು ಅಥವಾ ಅದಕ್ಕಿರುವ ಹೆಸರು ರೂಪಗಳು ಇವೆಲ್ಲ ಕೂಡ ಇವೆಲ್ಲವೂ ಕೂಡ ಬಹಳ ಏನು ಪರಿಗಣನೀಯವಲ್ಲದವುಗಳು. ಕವಿಯ ಹೃದಯ ಏನನ್ನ ಮಿಡಿಯುತ್ತೆ, ಆ ಸಂವೇದನೆಗಳು ಯಾವುದನ್ನ ಭಾವಿಸುತ್ತೆ, ಅದು ಬಹಳ ಮುಖ್ಯವಾದ. ಅದಕ್ಕೆ ಕವಿಗಳಿಗೆ ಜಾತಿ ಮತ್ತು ಧರ್ಮಗಳ ಮಿತಿಗಳು ಮತ್ತು ಆ ಚೌಕಟ್ಟುಗಳು ಅದು ಯಾವತ್ತೂ ಬಾಧಿಸೋದಿಲ್ಲ. ಆ ರೀತಿಯಾದ ಸೀಮಿತ ಚೌಕಟ್ಟಿನ ಕವಿ ಬಹಳ ದೊಡ್ಡ ಕವಿ ಆಗೋದಕ್ಕೆ ಸಾಧ್ಯವೂ ಇಲ್ಲ. ಹೌದು ಸರ್, ಖಂಡಿತ. ನಮ್ಮ ಆತ ಕನ್ನಡದ ಕವಿ, ಆದ್ರಿಂದ ಒಂದು ಮಾತಿದೆ ಜಾಂಡನ್ ಅಥವಾ ಯಾರೋ ಬರೆದಿದ್ದು, ಪ್ರತಿ ಮಾನವ ಸತ್ತಾಗಲು ನಾನು ಬಡವಾಗುತ್ತೇನೆ, ನಾನು ಮನುಕುಲದ, ಯಾಕಂದ್ರೆ ನಾನು ಇದ್ದೇನೆ. ನನಗೆ ಈಗ ಹೇಳ್ಬೇಕನ್ಸುತ್ತೆ, ಪ್ರತಿ ಕವಿ ಸತ್ತಾಗಲು ನಾನು ಬಡವಾಗುತ್ತೇನೆ, ಯಾಕಂದ್ರೆ ನಾನು ಕನ್ನಡದ ಭಾಗವಾಗಿದ್ದೇನೆ. ಖಂಡಿತ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಕನ್ನಡವನ್ನು ಆ ರೀತಿ ಬೆಳೆಸಿದವರು, ಕಟ್ಟಿದವರು, ಆದ್ರಿಂದ ಅಂತವ್ರು ಒಬ್ಬೊಬ್ರು ಸತ್ತಾಗಲು ಕನ್ನಡ ಬಡವಾಗುತ್ತೆ, ನಾವು ಬಡವರಾಗ್ತೀವಿ, ಭಾವಕೋಶ ಬಡವಾಗುತ್ತೆ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆ ಎಷ್ಟು ತನಕ ಮಾತನಾಡಿದ್ರಿ, ಧನ್ಯವಾದ ತಮಗೆ. ಕೆ ಎಸ್ ನಿಸಾರ್ ಅಹಮದ್ ಅವ್ರ ಬಗ್ಗೆ ನೋಡಿ ಎಷ್ಟು ಜನ ಎಷ್ಟು ರೀತಿಯಲ್ಲಿ ಹೇಳ್ತಾರೆ,
ಅವರ ವ್ಯಕ್ತಿತ್ವವನ್ನ ಅವರ ಸಾಹಿತ್ಯ ಕೃಷಿಯನ್ನ ಆ ಕಾವ್ಯ ಧರ್ಮದ ಬಗ್ಗೆ ಓಕೆ ಇನ್ನು ಖ್ಯಾತ ಗಾಯಕಿ ಎಂ ಡಿ ಪಲ್ಲವಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ಸರ್ ನೋಡಿ ಅಂತ ಸಂದರ್ಭದಲ್ಲಿ ನಮಗೆ ಅಂತ ಆಘಾತಕಾರಿ ಸುದ್ದಿ ಇವತ್ತು ನಿಸಾರ್ ಅಹಮದ್ ಅವರನ್ನ ಕಳ್ಕೊಂಡಿದ್ದೀವಿ ನಾವು ಶ್ರೇಷ್ಠ ಸಾಹಿತಿಯೊಬ್ಬರನ್ನು ವೆರಿ ವೆರಿ ಶಾಕಿಂಗ್ ಸರ್ ನನಗೆ ನಾನು ಇದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ತುಂಬಾ ಶಾಕ್ ಆಯ್ತು ಈ ವಿಷಯ ಕೇಳಿ ಅವರು ಅವರು ನಮ್ಮ ಮನೆಗೆ ನಮ್ಮ ತಾತ ಎಸ್ ಮೂರ್ತಿ ಅವರ ಜೊತೆ ಬಹಳ ವಿಶೇಷವಾದ ಸ್ನೇಹ ಇತ್ತು ಅವ್ರಿಗೆ ಗೆಳೆತನ ಇತ್ತು ಅಂಡ್ ಅನಂತ್ ಸ್ವಾಮಿ ಅವರು ಆಮೇಲೆ ನಿಸಾರ್ ಅಹಮದ್ ಅವರು ಆ ನಿತ್ಯೋತ್ಸವ ಒಂದು ಪ್ರಾಜೆಕ್ಟ್ ನ ನಮ್ಮ ಕಲಾಮಂದಿರದಲ್ಲಿ ಕೂತ್ಕೊಂಡು ಎಷ್ಟೋ ಸಲ ಡಿಸ್ಕಸ್ ಮಾಡಿ ಆಮೇಲೆ ಹಾಗೆ ಅದು ಒಂಥರ ಒಂದು ನಿತ್ಯೋತ್ಸವ ಅನ್ನೋದು ಒಂದು ಮೈಲ್ ಸ್ಟೋನ್ ಆಯ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವ್ರ ನಿಸಾರ್ ಅಹಮದ್ ಅವ್ರು ನಮ್ ನಿಜವಾಗ್ಲೂ ನಮ್ಗೆ ಬಹಳ ಕ್ಲೋಸ್ ಆಗಿದ್ರು ಅಂದ್ರೆ ನಮ್ ಅಜ್ಜಿ ಅವ್ರಿಗೆ ನಮ್ಮ ಅಜ್ಜಿನ ನಮ್ ತಾತ ಕಮಲು ಅಂತ ಕರಿತಾ ಇದ್ರು ಎಲ್ರು ಕಮಲಮ್ಮ ಅನ್ನೋರು ನಮ್ ತಾತ ಕಮಲು ಅನ್ನೋರು ನಿಸಾರ್ ಅಹಮದ್ ಅವ್ರಿಗೆ ಕಮಲು ಅಂತ ಕರಿತಾ ಇದ್ರು ಒಂಥರ ಹಿ ವಾಸ್ ಲೈಕ್ ಅ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಸರ್ ಏನ್ ಹೇಳ್ಬೇಕಂತಾರೆ ಗೊತ್ತಲ್ಲ ಬಟ್ ಇಟ್ಸ್ ಅ ಹ್ಯೂಜ್ ಲಾಸ್ ಟು ದ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಒಂದು ಇದು ಕನ್ನಡದ ಜಗತ್ತಿಗೆ ಒಂದು ದೊಡ್ಡ ಇದು ಒಂದು ಲಾಸ್ ಇದು ಒಂದೊಂದು ಅವರ ಸಾಹಿತ್ಯವನ್ನ ಒಂದು ಸರ್ತಿ ಗುನುಗ್ಬೋದಾ ಈ ಸಂದರ್ಭದಲ್ಲಿ ತಾವು ಖಂಡಿತ ಸರ್ ಎಷ್ಟು ಯಾವ್ಯಾವ ಹಾಡು ಅಂತ ಹೇಳೋದು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿ ಪರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇದು ಆಮೇಲೆ ಯಾವಾಗ್ಲೂ ನನ್ಗೆ ಸರ್ ಒಂದ ಎರಡು ಅವ್ರ ಹಾಡುಗಳು ಕುರಿಗಳು ಸರ್ ಇರ್ಬೋದು ಮತ್ತದೆ ಬೇಸರ ಇರ್ಬೋದು ಅಮ್ಮ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಒಂದಲ್ಲ ಎರಡಲ್ಲ ಸರ್ ಕುರಿಗಳು ಸರ್ ಅಂತ ಕುರಿಗಳು ಸರ್ ಕುರಿಗಳು ಒಂದು ಗಪದ್ಯದ ರೀತಿಯಲ್ಲಿ ಅವರು ಒಂದ್ ಪ್ರೊಸೈಕ್ ಆಗಿ ಬರ್ದಿರೋದನ್ನ ಅನಂತ ಸ್ವಾಮಿ ಅವರು ಎಷ್ಟು ಅದ್ಭುತವಾಗಿ ರಾಜಕೀಯ ವಿಡಂಬನೆಯನ್ನ ಸೇರಿಸಿ ಬರೆದಂತಹ ಒಂದು ಕೃತಿ ಅದು ಹೌದು ಹೌದು ಸರ್ ಎಡ ದಿಕ್ಕಿಗೆ ಒಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಹೇಗೆ ಹೇಗೋ ಏಗುತ್ತಿರುವ ಬರೀ ಕಿರುಚಿ ರೇಗುತ್ತಿರುವ ತಿನ್ನದಿದ್ದರೂ ತೇಗುತ್ತಿರುವ ನೊಣ ಕೂತರೂ ಬಾಗುತ್ತಿರುವ ಹಿಂದೆ ಬಂದರೆ ಒದಯದ ಮುಂದೆ ಬಂದರೆ ಹಾಯದ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು ವಿಡಂಬನೆ ಅಂದ್ರೆ ಅಷ್ಟು ಇಟ್ಸ್ ಅ ವೆರಿ ಪಿಯರ್ಸಿಂಗ್ ಸಟೈರ್ ಅಂಡ್ ಅದನ್ನ ಅನಂತ ಸ್ವಾಮಿ ಅವರ ರಾಗ ಸಂಯೋಜನೆಯಲ್ಲಿ ಅಷ್ಟೇ ಅದ್ಭುತವಾಗಿ ಅವರು ಅದನ್ನ ಆ ಭಾವನೆಯನ್ನ ಹೊರತಂದಿದ್ರು ಹಾಸ್ಯ ವ್ಯಂಗ್ಯವನ್ನ ಸಂಗೀತದಲ್ಲಿ ಹೇಳೋದು ಬಹಳ ಕಷ್ಟ ಇದೆ ಹೌದೌದೌದು ನಿಜ ಎಸ್ ಥ್ಯಾಂಕ್ ಯು ಹ್ಯೂಜ್ ಲಾಸ್ ಮೇಡಮ್ ಮಾತಾಡಿ ಪ್ಲೀಸ್ ಅಲ್ಲ ತುಂಬಾ ಅವರು ಒಂದ್ ಕಾರ್ಯಕ್ರಮದಲ್ಲಿ ಅವ್ರು ಎಷ್ಟೋ ಹಾಡುಗಳು ತುಂಬಾನೇ ಬ್ಯೂಟಿಫುಲ್ ಸಾಂಗ್ಸ್ ಅಂದ್ರೆ ಈ ತರದ ಕುರಿಗಳು ಸರ್ ಅಂತ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇರುವಂತಹ ಕವಿತೆಗಳು ಇದ್ವು ಮತ್ತೆ ಬಹಳ ಮೃದುವಾದ ಕವಿತೆಗಳು ಕೂಡ ಅವರು ಎಷ್ಟೋ ಬರ್ದಿದ್ದಾರೆ ಮತ್ತದೆ ಬೇಸರ ಅಂತ ಒಂದು ಅವರು ಬೇಕ್ ಇಂಟೆನ್ಶನಲಿ ಒಂದು ಗಜಲ್ ಶೈಲಿಯಲ್ಲಿ ಅದನ್ನ ಬರೆದ್ರು ಅನಂತ ಸ್ವಾಮಿ ಅವ್ರನ್ನು ಅವ್ರು ಕೇಳಿ ಇದನ್ನ ಗಜಲ್ ರೀತಿಯಲ್ಲಿ ಒಂದು ಸಂಯೋಜನೆಯನ್ನ ಮಾಡಿ ಅಂತ ಅವ್ರು ಅವ್ರಿಗೆ ಹೇಳಿ ಅದನ್ನ ಮಾಡಿಸಿದ್ದು ಅದು ಒಂಥರ ಇಟ್ಸ್ ಅನ್ ಎವರ್ ಗ್ರೀನ್ ಕಾಂಪೋಸಿಷನ್ ಕನ್ನಡದ ಭಾವಗೀತೆಯಾಗಿರುತ್ತಲ್ಲಿ ಮತ್ತದೆ ಬೇಸರ ಅದೆ ಸಂಜೆ ಅದೆ ಏಕಾಂತ ಮತ್ತದೆ ಬೇಸರ ಅದೆ ಸಂಜೆ ಅದೆ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೆ ಬೇಸರ ಅದೆ ಸಂಜೆ ಅದೆ ಏಕಾಂತ ಓಕೆ ಕೆಲವೊಂದು ಕೃತಿಗಳನ್ನ ನೆನಪಿಸ್ಕೊಟ್ರಿ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಪಲ್ಲವಿ ಅವರೇ ಇಲ್ಲಿ ತನಕ ಪಬ್ಲಿಕ್ ಟಿವಿ ಜೊತೆ ನಾನು ಮಾತನಾಡಿದ್ದಕ್ಕೆ ಎಂ ಡಿ ಪಲ್ಲವಿ ಅವರು ಕೂಡ ಅವರ ತಾತ ಎಸ್ ಮೂರ್ತಿ ಅವರು ಮತ್ತೆ ನಿಸಾರ್ ಅಹಮದ್ ಅವರೆಲ್ಲ ಚಡ್ಡಿ ದೋಸ್ತುಗಳು ಒಂದು ಕಾಲದಲ್ಲಿ ಅವ್ರ ಮನೆಗೆ ಬಂದು ಹೋಗೋದೆಲ್ಲ ಮಾಡ್ತಾ ಇದ್ರು ಇಂಥ ಟೈಮ್ನಲ್ಲಿ ಅವರನ್ನು ಅವರ ಕೃತಿಗಳನ್ನು ನೆನಪಿಸ್ಕೊಳ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ